ಇತ್ತೀಚೆಗಷ್ಟೇ ಸರ್ಕಾರ ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿ ತಂದಿದ್ದು ಇದರ ಪರಿಣಾಮ ಎನ್ನುವಂತೆ ಗಂಗಾವತಿ ತಾಲೂಕಿನಲ್ಲಿ ಕಟಾವು ಮಾಡಿ ರಾಶಿ ಮಾಡಿರುವ ಭತ್ತವನ್ನು ಖರೀದಿಸುವವರಿಲ್ಲದೆ ರೈತರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಕಾಯ್ದೆ ತಿದ್ದುಪಡಿಯಿಂದ ರೈತರು ನೇರವಾಗಿ ತಮ್ಮ ಫಸಲನ್ನು ಮಾರಾಟ ಮಾಡಬಹುದಾಗಿದ್ದು ಇದರಿಂದ ರೈತರಿಗೆ ಲಾಭವಾಗಲಿದೆ ಎಂದು ಸರ್ಕಾರ ಹೇಳಿತ್ತು. ಆದರೆ ರೈತರ ಫಸಲಿಗೆ ಬೆಂಬಲ ಬೆಲೆಯೂ ಇಲ್ಲ, ಖರೀದಿಸುವವರು ಇಲ್ಲದಂತಹ ಪರಿಸ್ಥಿತಿ ರೈತರನ್ನು ಕಂಗಾಲಾಗುವಂತೆ ಮಾಡಿದೆ. ಈ ವೇಳೆ ಹತಾಶ ರೈತರು ಜೆಎನ್ಎನ್ ನ್ಯೂಸ್ನೊಂದಿಗೆ ಮಾತನಾಡಿ ರೈತಪರ ಎಂದು ಹೇಳಿಕೊಂಡು ಬರುತ್ತಿರುವ ಸರ್ಕಾರ ಇದೀಗ ಕಾಯ್ದೆ ತಿದ್ದುಪಡಿ ಮಾಡಿ ಕೈ ತೊಳೆದುಕೊಂಡು ಕುಳಿತಿದೆ. ರೈತರು ನೆಲ್ಲು ಮಾರಾಟ ಮಾಡಲಾಗದೆ ಸಂಕಷ್ಟ ಅನುಭವಿಸುತ್ತಿದ್ದು ಕೂಡಲೇ ಪರಿಹಾರ ಸೂಚಿಸಬೇಕು ಎಂದು ಅವಲತ್ತುಕೊಂಡರು. ರೈತ ಬಾಂಧವರಲ್ಲಿ ವಿನಂತಿ, ನೋಡಿ ಇಲ್ಲಿ ರೈತರದ್ದು ಬಾಳೆ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ತಂದ್ರಿ, ಭತ್ತ ಒಂದಿಲ್ಲಿ ಯಾರು ಕೇಳೋರು ಗೊತ್ತಿಲ್ಲ, ಮೋದಿಯವರು ಹೇಳ್ಯಾರ ಯಾರಿಗೇನ ಮಾರಿಕರಿ ಅಂತ ಅಂದು ಇಲ್ಲಿ ರೈತರು ಎಣ್ಣೆ ಕುಡಿಯೋ ಪರಿಸ್ಥಿತಿ, ದಲಾಲರು ಯಾರು ಮುಟ್ತಾ ಇಲ್ಲ, ಇಲ್ಲಿ ಖರೀದಿದಾರ ಯಾರು ಖರೀದಿ ಮಾಡ್ತಾ ಇಲ್ಲ. ಒಂದು ಕಾಂಪ್ಲೆಕ್ಸ್ ಚೀಲ 1750 ರೂಪಾಯಿ ಇದೆ ಇಲ್ಲಿ. ನಾವು ರೈತರು ಏನು ಮಾಡ್ಬೇಕು ಇಲ್ಲಿ? ನೆಲ್ ರೇಟ್ ಅನ್ನು ಇಲ್ಲಿ 850 ಹಿಂಗೆ ಕೇಳ್ತಿದ್ದಾರೆ, ಬೇಡ ಅಂತಿದ್ದಾರೆ ನೆಲ್ಲು. ನಾವು ಏನು ಮಾಡ್ಬೇಕು ಇಲ್ಲಿ? ನಮ್ಮ ಪರಿಸ್ಥಿತಿ ಏನಿನ ಜನಪ್ರತಿನಿಧಿಗಳು ಏನು ಮಾಡ್ತಿದ್ದಾರೆ? ನಮ್ಮಂತ ರೈತರ ಗತಿ ಏನಿಲ್ಲ, ರೈತರ ಪರ ಸರ್ಕಾರ ಅಂತ್ರಿ. ಎಲ್ಲಿದ್ದೀರಿ ಯಡಿಯೂರಪ್ಪನವರೇ? ಇಲ್ಲಿ ನೋಡಿ ನಮ್ಮ ಗೋಳನ್ನು, ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳೇ, ಜನಪ್ರತಿನಿಧಿಗಳು, ರೈತರ ಬಗ್ಗೆ ಏನಾರ ಕಾಳಜಿ, ಇದಕ್ಕೊಂದು ಪರಿಹಾರ ಹುಡುಕಿ.